ಮುಕೋಪಿಯ ಪ್ರಸಾದೇನ ಮುಕುಂದ ಶಯನಾಯಿತೆ ರಾಜರಾಜಾಯಿತೇರಿತ್ತು ರಾಘವೇಂದ್ರಂ ತಮಾಶ್ರೀ. ಭಕ್ತರೇ, ಈ ದಿನ ನಮ್ಮ ಬೆಂಗಳೂರಿನ ಉದ್ಯಾನ ನಗರಿಯಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಮಠವನ್ನು ತೋರಿಸಲಿಕ್ಕೆ ಹೊರಟಿದ್ದೇನೆ. ಈ ರಾಘವೇಂದ್ರ ಸ್ವಾಮಿ ಮಠವು ಸುಮಾರು ಒಂದು 20 ವರ್ಷ 25 ವರ್ಷದ ಕೆಳಗಿನ ಹಳೆಯ ಮಠ. ಇದನ್ನು ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠ ಅಂತ ಕರೀತಾರೆ. ಇದು ಜೈನರದ 5ನೇ ಬಡಾವಣೆ, 5th lakh ರಾಯರ ಮಠ ಅಂತ ಕರೀತಾರೆ. ವಿಶೇಷವಾದ ಒಂದು ಗಜವಾಹನೋತ್ಸವ ಅಂತ ಇದೆ. ಪ್ರಹ್ಲಾದರಾಜನ್ನ ಆನೆ ಮೇಲೆ ಕೂತು ಒಂದು ಉತ್ಸವ ಮಾಡ್ತಾರೆ ಗುರುವಾರ ಹಾಗೂ ಭಾನುವಾರ. ಬೃಂದಾವನ ನೋಡಲಿಕ್ಕೆ ತುಂಬ ಅಚ್ಚುಕಟ್ಟಾಗಿದೆ. ರಾಯರು ಎದ್ದು ಬರುತ್ತಾರೆ ನೋಡಿ ಮುದ್ದು ಬೃಂದಾವನದ ಮಧ್ಯದೊಳಗಿನಿಂದ ಅಂತ ಹೇಳಿ ಹೇಗೆ ಹೇಳಿದ್ದಾರೆ ದಾಸರು, ಆ ರೀತಿಯಾಗಿ ಬೃಂದಾವನ ಅಷ್ಟು ವಿಶೇಷವಾಗಿದೆ. ಆ ಬೃಂದಾವನಕ್ಕೆ ಗುರುವಾರ ಅಲಂಕಾರ ಮಾಡ್ತಾರೆ, ನೋಡಲಿಕ್ಕೆ 2 ಕಣ್ಣು ಸಾಲದು. ಪಲ್ಲಕ್ಕಿ ಉತ್ಸವ ಇರುತ್ತೆ, ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಮಂತ್ರ ಇರುತ್ತೆ, ಹೀಗೆ ನಾನಾ ವಿಧವಾದ ಸೇವೆಗಳು ಇಲ್ಲಿ ರಾಯರಿಗೆ ನಡೀತಲೇ ಇರ್ತವೆ. ತಾವೆಲ್ಲರೂ ಬಂದು 5th lakh ರಾಯರ ಮಠಕ್ಕೆ ಬಂದು ರಾಯರನ್ನು ನೋಡಿ ಸಂತೋಷಪಟ್ಟು ಭಕ್ತರು ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಹರೇ ಶ್ರೀನಿವಾಸ, ಹರೇ ಗೋವಿಂದ, ಗೋವಿಂದ ಗೋವಿ. ದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಪಾಪ ವಿಪ್ರರ ಸಾವಿರ ಜೀವ ಹತ್ಯವ ಮಾಡಿದ ಪಾಪವು, ಗೋವು ಕೊಂದ ಪಾಪ ವಿಪ್ರರ ಸಾವಿರ ಜೀವ ಹತ್ಯವ ಮಾಡಿದ ಪಾಪವು. ಭಾವಜನಯ್ಯನ ದಿನದಿ ಉಂಡವರನು, ಭಾವಜನಯ್ಯನ ದಿನದಿ ಉಂಡವರನು, ಕಿವಿನೊಳಗೆ ಹಾಕಿ ಕುದಿಸುವ ಯಮನು. ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು, ಅಂದಿನ ಅನ್ನವು ನಾಯಿ ಮಾಂಸವು. ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು, ಅಂದಿನ ಅನ್ನವು ನಾಯಿ ಮಾಂಸವು. ಮಂದರೋದ್ಧಾರನ ದಿನದಿ ಉಂಡವರನು, ಮಂದರೋದ್ಧಾರನ ದಿನದಿ ಉಂಡವರನು, ಹಂದಿಯ ಸುಡುವಂತೆ ಸುಡಿಸುವ ಯಮನು. ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಪಾನ ತಾಂಬೂಲ ದರ್ಪಣಗಳು, ಚನ್ನ ವಸ್ತ್ರಗಳೆಲ್ಲ ವರ್ಜಿತವು. ಅನ್ನಪಾನ ತಾಂಬೂಲ ದರ್ಪಣಗಳು, ಚನ್ನ ವಸ್ತ್ರಗಳೆಲ್ಲ ವರ್ಜಿತವು.
ತನ್ನ ಸತಿಯ ಸಂಗ ಮಾಡಿದ ನರನಿಗೆ, ತನ್ನ ಸತಿಯ ಸಂಗ ಮಾಡಿದ ನರನಿಗೆ, ಬೆನ್ನಲ್ಲಿ ಕರುಳ ತೆಗೆವ ಕಂಡ್ಯ ಮನು ಹರಿದಿನದಲ್ಲಿ ಉಂಡ ನರನಿಗೆ, ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಜಾಗರ ಋತು ನಾಲ್ಕು ಸಾವಿರ ಜಾವ ನಾಲ್ಕರ ಫಲಕ್ಕೆ ಮಿತಿ ಇಲ್ಲವೋ, ಜಾವದ ಜಾಗರ ಋತು ನಾಲ್ಕು ಸಾವಿರ ಜಾವ ನಾಲ್ಕರ ಫಲಕ್ಕೆ ಮಿತಿ ಇಲ್ಲವೋ, ದೇವ ದೇವನ ದಿನದಿ ನಿದ್ರೆಗೈವನ, ದೇವ ದೇವನ ದಿನದಿ ನಿದ್ರೆಗೈವನ, ಕಾವಲಿಯೊಳು ಹಾಕಿ ಹುರಿಸುವ ಯಮನು ಹರಿದಿನದಲ್ಲಿ ಉಂಡ ನರನಿಗೆ, ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಏಕಾದಶಿ ಉಪವಾಸ ಜಾಗರ ಸಂತತ ಕ್ಷೀರಾಬ್ಧಿ ಶಯನನ ಪೂಜೆ, ಇಂತು ಏಕಾದಶಿ ಉಪವಾಸ ಜಾಗರ ಸಂತತ ಕ್ಷೀರಾಬ್ಧಿ ಶಯನನ ಪೂಜೆ, ಸಂತುಷ್ಟಿಯಿಂದಲಿ ಮಾಡಿದ ನರನಿಗೆ, ಸಂತುಷ್ಟಿಯಿಂದಲಿ ಮಾಡಿದ ನರನಿಗನಂತ ಫಲವನಿವ ಪುರಂದರ ವಿಠಲ, ಸಂತುಷ್ಟಿಯಿಂದಲಿ ಮಾಡಿದ ನರನಿಗನಂತ ಫಲವನಿವ ಪುರಂದರ ವಿಠಲ, ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ, ಶ್ರುತಿ ಸಾರುತ್ತಲಿದೆಯೋ, ಶ್ರುತಿ ಸಾರುತ್ತಲಿದೆಯೋ, ಶ್ರುತಿ ಸಾರುತ್ತಲಿದೆಯೋ.